Hello friends, welcome to Educate Kannada YouTube channel. ವಿದ್ಯಾರ್ಥಿಗಳು ಓದಬೇಕಾದ್ರೆ ನೀವು ಫೀಲ್ ಮಾಡ್ತಾ ಇರ್ತೀರಾ, ಯಾಕೆ ಒಂದೇ ಸಲ ಓದಿದ್ದು ನೆನಪಿರೋದಿಲ್ಲ, ಯಾಕೆ ಅಷ್ಟು ಬೇಗ ಮರ್ತೋಗ್ಬಿಡ್ತೀನಿ, ಯಾಕೆ ನನಗೆ ಒಂದು ಸಲ ಓದಿದ್ರೆ ಯಾಕೆ ನನಗೆ ನೆನಪಿನ ಶಕ್ತಿ ಯಾಕೆ ಕಡಿಮೆ ಆಗ್ತಾ ಇದೆ, ಯಾಕೆ ಅದು ನೆನಪಲ್ಲಿ ಉಳ್ಕೊಳ್ತಾ ಇಲ್ಲ, ಬೇರೆಯವರೆಲ್ಲ ಒಂದು ಸಲ ಓದಿದ್ರು ಚೆನ್ನಾಗೇ ಬರೀತಾರೆ, ನಾನು 10 ಸಲ ಓದಿದ್ರೂ ಸಹ ನೆನಪೇ ಆಗಲ್ವಲ್ಲ, ಈ ರೀತಿ ಎಲ್ಲ ನೀವು ಸಹ ಈ ರೀತಿ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡಿರ್ತೀರಾ ಅಲ್ವಾ. ಹಾಗಿದ್ರೆ ಈ ವಿಡಿಯೋನ ನೋಡಿ. ಒಂದೇ ಸಲ ಓದಿದ್ದು ನೆನಪಿಟ್ಕೋಬೇಕಂದ್ರೆ ಏನೇನು ಫಾಲೋ ಮಾಡಬೇಕು, ಯಾವ್ಯಾವ ಟಿಪ್ಸ್ ಇದೆ, ಮತ್ತು ಈ ಟಿಪ್ಸ್ಗಳು ಏನಪ್ಪ ಅಂತಂದರೆ ನಾವು ಮಾಡುವಂತಹ ತಪ್ಪುಗಳನ್ನು ಸಹ ಹೇಳ್ಬೋದು, ಇದು ತಪ್ಪುಗಳು ಅವಾಯ್ಡ್ ಮಾಡಬೇಕು ಅಂತಲೂ ಹೇಳ್ಬೋದು, ಮತ್ತು ಯಾವ ರೀತಿ ಓದಬೇಕು ಅಂತಲೂ ಹೇಳ್ಬೋದು. ಈ ಟಿಪ್ಸ್ಗಳು ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ, ನಿಮಗೆ ಒಂದು ಕಡೆ ಓದೋದ್ರ ಕಡೆಗೆ ಕಾನ್ಸಂಟ್ರೇಷನ್ನು ಸಹ ಹೆಚ್ಚಿಸೋಕೆ ಅವಶ್ಯಕವಾಗಿರುತ್ತೆ, ತುಂಬ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓದಿದ್ದು ಮರ್ತೋಗುವಂಥದ್ದು ಎಲ್ಲ ವಿದ್ಯಾರ್ಥಿಗಳು ಇರುವಂಥ ಒಂದೇ ಒಂದು ಪ್ರಾಬ್ಲಮ್ಮು, ಅವರು ಎಷ್ಟು ಸಲ ಓದಿದ್ರು ಒಂದೊಂದು ಸಲ ರಿಪೀಟ್ ಮಾಡಿದರೂ ಸಹ ನೆನಪಾಗಲಿಕ್ಕೆ ಆಗೋದೇ ಇಲ್ಲ, ನೆನಪಿಸ್ಕೊಳ್ಳೋಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಸಾಧ್ಯ ಆಗೋದೇ ಇಲ್ಲ. ಈಗ ಒಂದು ಸಲ ಓದಿದ ತಕ್ಷಣ ನೆನಪಿಟ್ಕೊಳ್ಬೇಕು ಅಂತ ಅಂದರೆ ಕೆಲವೊಂದು ಟಿಪ್ಸ್ಗಳು ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಈಸಿಯಾಗೂ ಇದೆ. ಆ ಟಿಪ್ಸ್ಗಳು ಅಂತ ಹೇಳೋದಕ್ಕಿಂತ ಆ ತಪ್ಪುಗಳನ್ನ ನಾವು ಮಾಡ್ದೇ ಇದ್ದರೆ ತುಂಬ ಚೆನ್ನಾಗಿ ನೆನಪಿರುತ್ತೆ ಅಂತ ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ ಓದಬೇಕಾದ್ರೆ ನಮ್ಮ ಮೊಬೈಲ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಅದನ್ನು ಅವಾಯ್ಡ್ ಮಾಡುವಂಥದ್ದು. ನೀವು ಕೇಳ್ಬೋದು, ಈಗ ಪ್ರತಿಯೊಂದು ಸಹ ಆನ್ಲೈನೇ ಆಗ್ತಿದೆ, ಅದರಲ್ಲೂ ಸಹ ಮೊಬೈಲನ್ನು ಅವಾಯ್ಡ್ ಮಾಡೋಕ್ಕಾಗತ್ತಾ, ನೆಟ್ವರ್ಕ್ ಇಂಟರ್ನೆಟ್ನ ಅವಾಯ್ಡ್ ಮಾಡೋಕ್ಕಾಗುತ್ತಾ, ಅದಿಲ್ಲದೆ ಓದೋಕ್ಕಾಗಲ್ವಲ್ಲ ಅಂತ ನೀವು ಕೇಳ್ಬೋದು. ಹೌದು, ಈಗಿನ ಜಗತ್ತು ಪೂರ್ತಿಯಾಗಿ ಬದಲಾಗಿದೆ, ಪ್ರತಿಯೊಂದು ಸಹ ಮಾಡಿಫೈ ಆಗಿ ಎಲ್ಲ ಏನು ಆಫ್ಲೈನ್ ನಡೀತಾ ಇತ್ತು ಎಲ್ಲ ಆನ್ಲೈನ್ ಆಗಿದೆ, ಓದೋದು ಸಹ ಆನ್ಲೈನ್ ಆಗಿದೆ, ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ಹಾಗಿದ್ರೂ ಸಹ ನಮಗೆ ಮೊಬೈಲ್ ಆಗಿರಲಿ ಲ್ಯಾಪ್ಟಾಪ್ ಆಗಿರಲಿ ಇಟ್ಕೊಂಡಂತಹ ಸಂದರ್ಭದಲ್ಲಿ ಓದಬೇಕಾದ್ರೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ಈಗ ಮೊಬೈಲ್ ಇಟ್ಕೋತೀರಾ ಅನ್ನೋದಾದರೆ ಅದರಲ್ಲಿ ಓದೋದು ಇದೆ, ಓಕೆ, ಅದ್ರ ಜೊತೆಗೆ ನಿಮ್ಮ ಓದನ್ನು ನಿಮ್ಮ ಕಾನ್ಸಂಟ್ರೇಷನ್ನ ಅದನ್ನು ಡಿಸ್ಟರ್ಬ್ ಮಾಡುವಂತಹ ತುಂಬ ವಿಷಯಗಳಿದೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಗೇಮಿಂಗ್ ಆಗಿರ್ಬೋದು, ನೋಟಿಫಿಕೇಷನ್ ಆಗಿರ್ಬೋದು, ಮತ್ತು ಇನ್ಯಾವುದೋ ಆಗಿರ್ಬೋದು, ಇದೆಲ್ಲ ನಿಮ್ಮ ಓದೋದ್ರ ಕಡೆ ಕಾನ್ಸಂಟ್ರೇಷನ್ನ ಕಡಿಮೆ ಮಾಡಿ ಅವುಗಳ ಕಡೆಗೆ ಹೇಳ್ಕೊಳ್ಳಿಕ್ಕೆ ಅಂತ ಅದು ಒಂದು ಸಾಧನ ಆಗಿರುತ್ತೆ. ನಿಮ್ಮ ಕಾನ್ಸಂಟ್ರೇಷನ್ ಅಲ್ಲೇ ಹೊರಟೋಗ್ಬಿಡತ್ತಲ್ವಾ, ಅದಕ್ಕಾಗಿ ಓದಬೇಕಾದ್ರೆ ಎಷ್ಟಾಗುತ್ತೋ ಅಷ್ಟು ನೀವು ಬುಕ್ಸಲ್ಲೇ ಇಟ್ಕೊಂಡು ಓದೋಕ್ಕೆ ಟ್ರೈ ಮಾಡಿ, ಇಲ್ಲ ಆಗೋದೇ ಇಲ್ಲ, ಕೊನೆಗೆ ಮೊಬೈಲನ್ನು ಯೂಸ್ ಮಾಡಬೇಕು ಅಂದಾಗ ಅಲ್ಲಿ ಸ್ವಲ್ಪ ಪ್ರಿಕಾಷನ್ನ ತಗೊಳ್ಳಿ. ಏನಪ್ಪ ಅಂತಂದರೆ ನೋಟಿಫಿಕೇಷನ್ ಎಲ್ಲ ಆಫ್ ಮಾಡೋದು, ನಾನು ಏನೇ ಆದ್ರೂ ಆ ಸೋಷಿಯಲ್ ಮೀಡಿಯಾ ಏನಿದೆ ನನ್ನ ಕಾನ್ಸಂಟ್ರೇಷನ್ನ ಡಿಸ್ಟರ್ಬ್ ಮಾಡುವಂತಹದ್ದು ಏನಿದೆ ಅದ್ರ ಕಡೆ ಹೋಗದೇ ಇರೋ ಹಾಗೆ ನಿಮ್ಮ ಕಾನ್ಸಂಟ್ರೇಷನ್ನ ಹಿಡಿದಿಟ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ನೀವು ಮೊಬೈಲು ಲ್ಯಾಪ್ಟಾಪ್ ಆಗಿರ್ಬೋದು ಅದನ್ನೇ ಯೂಸ್ ಮಾಡಬೇಕು ಅಂತ ಅಂದಾಗ ಇದು ಫಸ್ಟ್ನೇ ಟಿಪ್. ಈ ರೀತಿ ಇದನ್ನೆಲ್ಲ ಅವಾಯ್ಡ್ ಮಾಡಿ ಓದೋದ್ರಿಂದ ನಿಮಗೆ ಓದೋದ್ರ ಕಡೆಯೇ ಕಾನ್ಸಂಟ್ರೇಷನ್ ಇರುತ್ತೆ, ಮತ್ತು ಒಂದು ಸಲ ಓದಿದ್ದು ಅರ್ಥ ಆಗುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಇನ್ನು ನೆಕ್ಸ್ಟ್ ಟಿಪ್ಸ್ನ ನೋಡೋದಾದರೆ ನೀವು ಓದಬೇಕಾದ್ರೆ ಜೋರಾಗಿ ಓದುವಂಥದ್ದು. ತುಂಬ ವಿದ್ಯಾರ್ಥಿಗಳು ನೋಡಿರ್ತೀರ ಸೈಲೆಂಟಾಗಿ ಓದೋದನ್ನೇ ತುಂಬ ಅಭ್ಯಾಸ ಮಾಡ್ಕೊಂಡಿರ್ತೀರ. ಸೈಲೆಂಟಾಗಿ ಓದಿದ್ರೆ ಕೆಲವೊಬ್ರಿಗೆ ನೆನಪಿರುತ್ತೆ, ಕೆಲವೊಬ್ರಿಗೆ ನೆನಪಿರಲ್ಲ. ಸೊ ಅದು ನಿಮಗೆ ಬಿಟ್ಟಿದ್ದು, ನಿಮಗೆ ಯಾವ ರೀತಿ ಇದೆ. ನಿಮ್ಗೆ ಸೈಲೆಂಟಾಗಿ ಓದಿದ್ರೆ ಮಾತ್ರ ನೆನಪಿರುತ್ತೆ ಅಂದಾಗ ಫಾಲೋ ಮಾಡಿ. ಬಟ್ ತುಂಬ ಜನ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ಸೈಲೆಂಟಾಗಿ ಓದಂಥ ಸಂದರ್ಭದಲ್ಲೂ ಸಹ ಅದು ಮರ್ತೋಗುವಂಥ ಚಾನ್ಸಸ್ ಆಗ್ತಾ ಇದೆ. ನೀವೇನು ಮಾಡಬೇಕಂದ್ರೆ ಅಂಥ ಸಂದರ್ಭದಲ್ಲಿ ಜೋರಾಗಿ ಓದುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕು. ಏಕೆಂದರೆ ನೀವು ಜೋರಾಗಿ ಓದುವಂತಹ ಸಂದರ್ಭದಲ್ಲಿ ಫಸ್ಟ್ ಏನಾಗುತ್ತೆ ಅಂದರೆ ಮೂರು ಕೆಲಸಗಳು ಒಟ್ಟೊಟ್ಟಿಗೆ ನಡೀತಾ ಇರುತ್ತೆ. ಒಂದು, ನೀವು ಕಣ್ಣಲ್ಲಿ ನೋಡ್ತಾ ಇರ್ತೀರಾ ಏನನ್ನ ಓದ್ತಾ ಇದ್ದೀರಾ ಜೋರಾಗಿ ಏನನ್ನ, ಮತ್ತು ಬಾಯಲ್ಲಿ ಹೇಳ್ತಾ ಇದ್ದೀರಾ, ಎಗೇನ್ ಕಿವಿಯಲ್ಲಿ ಕೇಳಿಸ್ಕೊತಾ ಇರ್ತೀರಾ. ಸೊ 3 ಆ್ಯಕ್ಟಿವಿಟೀಸ್ ಅಟ್ ಎ ಟೈಮ್ ನಡೀತಾ ಇರುತ್ತೆ. ಸೊ ಈ ರೀತಿ ಇದ್ದಾಗ ನಿಮ್ಮ ಮೈಂಡು ಫುಲ್ ಕಾನ್ಸಂಟ್ರೇಷನ್ ಆಗಿರುತ್ತೆ, ಕಣ್ಣಲ್ಲಿ ನೋಡ್ತಾ ಇರೋದನ್ನು ಗ್ರ್ಯಾಬ್ ಮಾಡ್ತಾ ಇರುತ್ತೆ, ಬಾಯಲ್ಲಿ ಹೇಳ್ತಾ ಇರೋದನ್ನು ಇದು ಮಾಡ್ತಾ ಇರುತ್ತೆ, ಕಿವಿಲಿ ಕೇಳಿಸ್ಕೊತಾ ಇರೋದನ್ನು ಸೊ ಅದು ಗ್ರ್ಯಾಬ್ ಮಾಡುತ್ತೆ. ಅದಕ್ಕಾಗಿ ಸೊ ನಿಮಗೆ ಸೈಲೆಂಟಾಗಿ ಓದಿದ್ರೆ ಚೆನ್ನಾಗಿ ನೆನಪಿರುತ್ತೆ ಅನ್ನೋದಾದರೆ ಫಾಲೋ ಮಾಡಿ, ಅಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋಲ್ಲ. ಮರ್ತೋಗ್ತಿದೆ ಅಂದಾಗ ತುಂಬ ಜೋರಾಗಿ ಅಂದರೆ ನೀವು ಕುತ್ಕೊಳ್ಳುವಂತಹ ಸ್ಪೇಸಲ್ಲಿ ನೀವು ಒಬ್ಬರೇ ಇರ್ತೀರ ಅಲ್ವಾ, ಅದು ತುಂಬ ಜೋರಾಗಿ ಓದೋದ್ರಿಂದ ಯಾರಿಗೂ ಏನೋ ಪ್ರಾಬ್ಲಮ್ ಆಗೋದಿಲ್ಲ, ನಿಮಗೂ ಸಹ ನೆನಪಿನ ಶಕ್ತಿ ಇರುತ್ತೆ. ಇದು ಒಂದು ಬೆಸ್ಟ್ ಟಿಪ್ ಅಂತಲೇ ಹೇಳ್ಬೋದು. ಏಕೆಂದರೆ ನಿಮಗೆ ಕಾನ್ಸಂಟ್ರೇಷನ್ನೇ ಬರ್ತಾ ಇಲ್ಲ ಓದೋದ್ರ ಕಡೆಗೆ ಅಂದಾಗ ಜೋರಾಗಿ ಓದಿ ಓದಂಥ ಸಂದರ್ಭದಲ್ಲಿ ಓದಿದ್ದು ಸಹ ನೆನಪಿರುತ್ತೆ, ಕಾನ್ಸಂಟ್ರೇಷನ್ನು ಬರುತ್ತೆ. ಏಕೆಂದರೆ ನಿಮ್ಮ ಮೈಂಡು ಕಂಪ್ಲೀಟ್
ಕಂಪ್ಲೀಟ್ಲಿ ನೀವು ನೋಡೋದ್ರ ಮೇಲೆ, ಕೇಳೋದ್ರ ಮೇಲೆ ಮತ್ತು ಹೇಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟು ಥರ್ಡ್ ಟಿಪ್ನ ನೋಡೋದಾದರೆ, ನೀವು ಓದ್ಕೊಳ್ಳೋಕ್ಕೂ ಕುತ್ಕೊಳ್ಳೋಕ್ಕೂ ಮುಂಚೆನೆ, ಓದೋಕ್ಕೆ ಅಂತ ಕುತ್ಕೊಳ್ಳೋಕ್ಕೂ ಮುಂಚೆನೆ ಒಂದು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡೋದು. ಅದು ಎಕ್ಸಸೈಸ್ ಆಗಿರ್ಬೋದು, ಇಲ್ಲ ಸುಮ್ಮನೆ ಒಂದು ಸ್ವಲ್ಪ ದೂರ ವಾಕ್ ಮಾಡೋದಾಗಿರ್ಬೋದು, ಈ ರೀತಿ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡೋದು ತುಂಬ ಹೆಲ್ಪ್ ಆಗುತ್ತೆ. ಏಕೆಂದರೆ ಈಗ ನೀವು ಬೆಳಿಗ್ಗೆ ಎದ್ದು ಸಡನ್ನಾಗಿ ಕುತ್ಕೊಂಡು ಓದೋಕ್ಕೆ ಅಂತ ಹೋದರೆ ಖಂಡಿತ ಓದೋಕ್ಕಾಗಲ್ಲ. ಏಕೆಂದರೆ ನಿಮ್ಮ ಮೈಂಡು ಇನ್ನೂ ಫುಲ್ಲು ನಿದ್ದೆ ಮೂಡಲೇ ಇರುತ್ತೆ, ರೆಸ್ಟಿಂಗ್ನೇ ಕೇಳ್ತಾ ಇರುತ್ತೆ. ಹೀಗಿದ್ದಾಗ ನೀವು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡೋದಾದರೆ, ಸ್ವಲ್ಪ ವಾಕ್ ಮಾಡೋದಾಗಿರ್ಬೋದು, ಇಲ್ಲ ಸ್ಮಾಲ್ ಎಕ್ಸಸೈಸ್ ಮಾಡೋದಾರು ಆಗಿರ್ಬೋದು, ಈ ರೀತಿ ಮಾಡೋದ್ರಿಂದ ನಿಮ್ಮ ಮೈಂಡು ಐಡಲ್ ಸ್ಟೇಟಲ್ಲಿದ್ದರೆ ಸ್ವಲ್ಪ ಆ್ಯಕ್ಟಿವ್ ಆಗುತ್ತೆ, ಮತ್ತು ನೀವು ಓದಿದ್ದನ್ನು ಗ್ರ್ಯಾಬ್ ಮಾಡ್ಕೊಳ್ಳೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಇದಲ್ದೇ ಅಕಸ್ಮಾತ್ ಬೆಳಗ್ಗೆ ಓದೋದಾದರೆ ಎಕ್ಸಸೈಸ್ ಮಾಡ್ತೀವಿ, ಸರಿ ಆಯಿತು, ಅಕಸ್ಮಾತ್ ನಾನು ಮಧ್ಯಾಹ್ನ ರಾತ್ರಿ ಎಲ್ಲ ಓದೋದಾದರೆ ಏನು ಮಾಡೋದು, ಅಷ್ಟೆಲ್ಲ ಬೆಳಗ್ಗೆಯಿಂದನೂ ಅಷ್ಟೆಲ್ಲ ಆ್ಯಕ್ಟಿವಿಟೀಸ್ ಮಾಡಿರ್ತೀವಿ, ಅದು ಸಾಕಲ್ವಾ ಅಂತ ಕೇಳ್ಬೋದು. ಬಟ್ ನೀವು ಓದೋಕ್ಕೆ ಕುತ್ಕೊಳ್ಳೋಕ್ಕೂ ಮುಂಚೆನೆ ಮೈಂಡಲ್ಲಿ ಬೇರೆ ಎಲ್ಲ ಏನಿರುತ್ತೆ ಅದನ್ನು ತೆಗೆದಾಕ್ಬೇಕಾಗಿರುತ್ತೆ. ನಿಮ್ಮ ಮೈಂಡು ಪೀಸ್ ಆಗಿರಬೇಕಾಗತ್ತೆ. ನಿಮಗೆ ಏನಿಷ್ಟನೋ, ಅಂದರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು, ಮೊಬೈಲ್ ಯೂಸ್ ಮಾಡೋದು, ಟಿ ವಿ ನೋಡೋದು, ಈಗೆಲ್ಲ ಮಾಡಬೇಡಿ. ಒಂದು ಸ್ವಲ್ಪ ಪೀಸಾಗಿ ಸ್ವಲ್ಪ ಓಡಾಡೋದು ಏನಾದರೂ ಮಾಡಿಬಿಟ್ಟು ಬಂದು ಆರಾಮಾಗಿ ಕುತ್ಕೊಂಡು ಓದೋದ್ರಿಂದ ಮೈಂಡು ಆ್ಯಕ್ಟಿವೇಟ್ ಆಗುತ್ತೆ, ನೀವು ಓದಿದ್ದನ್ನು ಬೇಗ ಗ್ರ್ಯಾಬ್ ಮಾಡ್ಕೊಳ್ಳುತ್ತೆ. ಇದು ಬಂದು ಮೂರನೇ ಟಿಪ್ಸು, ಖಂಡಿತ ಇದು ತುಂಬ ಚೆನ್ನಾಗಿ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಟಿಪ್ನ ನೋಡೋದಾದರೆ, ಅಂದರೆ ಫೋರ್ತ್ ಟಿಪ್ಪು, ನೀವು ಈಗ ಓದೋಕ್ಕೆ ಅಂತ ಇಷ್ಟೆಲ್ಲ ಪ್ರಿಪ್ರೇಷನ್ನ ಮಾಡ್ಕೋತಿದ್ದೀರಾ ಅಲ್ವಾ, ಇದ್ರ ಜೊತೆಗೆ ಓದೋಕ್ಕೆ ಅಂತ ಕೂತ್ಕೋತೀರಾ, ಜೋರಾಗೂ ಓದ್ತಾ ಇರ್ತೀರಾ, ಓದೋಕ್ಕೂ ಮುಂಚೆನೂ ಸಹ ನೀವು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡಿರ್ತೀರ, ಸೋಷಿಯಲ್ ಮೀಡಿಯಾ ಎಲ್ಲ ನೀವು ಅವಾಯ್ಡ್ ಮಾಡಿರ್ತೀರ, ಆದರೂ ಕಂಟಿನ್ಯೂಸ್ ಓದೋಕ್ಕಾಗಲ್ಲ, ಒನ್ ಅವರ್ ಹಾಫ್ ಆನ್ ಅವರ್ ಎಲ್ಲ ಕಂಟಿನ್ಯೂಸ್ ಆಗಿ ಓದೋಕ್ಕಾಗತ್ತಾ, ಮೈಂಡ್ಗೂ ರೆಸ್ಟ್ ಬೇಕು ಕೇಳುತ್ತೆ ತಾನೇ. ಅದಕ್ಕೋಸ್ಕರ ನೀವು ರೆಗ್ಯುಲರ್ ಆಗಿ ಬ್ರೇಕ್ಸ್ನ ತಗೋಬೇಕಾಗತ್ತೆ. ಅದು 20 ಮಿನಿಟ್ಸ್ ಆಗಿರ್ಬೋದು, ಹಾಫ್ ಆನ್ ಅವರ್ ಆಗಿರ್ಬೋದು, ನಿಮ್ಮ ಮೈಂಡು ಯಾವಾಗ ಸ್ಟ್ರೈನ್ ಅನಿಸುತ್ತೆ, ಇನ್ನು ಎಷ್ಟೇ ಓದಿದ್ರು ಗ್ರ್ಯಾಬ್ ಮಾಡ್ಕೊಳಕ್ಕೆ ಆಗಲ್ಲ ಅಂತ ಅನ್ನತ್ತೆ, ಆವಾಗ ನೀವು ಒಂದು ಸ್ವಲ್ಪ ಒಂದು 5-10 ಮಿನಿಟ್ಸ್ ಬ್ರೇಕನ್ನು ತೊಗೊಳೋದ್ರಿಂದ ನಿಮ್ಮ ಮೈಂಡ್ಗೂ ಸ್ವಲ್ಪ ಬ್ರೇಕ್ ಸಿಕ್ಕಿ ನೀವು ಓದಿದ್ದನ್ನೆಲ್ಲ ಚೆನ್ನಾಗಿ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಈ ಬ್ರೇಕ್ ಸಮಯದಲ್ಲಿ ಈಗ ನೀವು ಈ ಬ್ರೇಕ್ನ ತೊಗೊಂಡಿರ್ತೀರ ಅಲ್ವಾ, ಆ ಸಮಯದಲ್ಲಿ ಸುಮ್ಮನೆ ಹೋಗಿ ಕುತ್ಕೊಂಡು ಟಿ ವಿ ಏನೇನೋ ನೋಡೋದು, ಮೊಬೈಲು, ಸೋಷಿಯಲ್ ಮೀಡಿಯಾ ಎಲ್ಲ ಮಾಡೋದು, ಈ ರೀತಿ ಎಲ್ಲ ಮಾಡಲಿಕ್ಕೆ ಅಂತ ಹೋಗಬೇಡಿ. ನಿಮಗೆ ಏನು ಪೀಸಾಗಿ ಅನಿಸುತ್ತೆ, ಒಂದು ಸ್ವಲ್ಪ ಮನೆ ಈಗ ಮನೇಲಿ ಕುತ್ಕೊಂಡು ಓದ್ತಾ ಇದ್ದರೆ ಓಡಾಡ್ಕೊಂಡು ಬರೋದು, ಈಚೆ ಒಂದು ಸ್ವಲ್ಪ ಮನೆ ಸುತ್ತ ಓಡಾಡೋದು, ಅದಾದಮೇಲೆ ಈ ರೀತಿ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡಿ ತುಂಬ ಸ್ಟ್ರೈನ್ ಆಗುವಂಥದ್ದು ಏನು ಮಾಡೋಕ್ಕೆ ಹೋಗ್ಬೇಡಿ. ಇದಾದಮೇಲೆ ಎಗೇನ್ ಆ 5-10 ಮಿನಿಟ್ಸ್ ಬ್ರೇಕ್ ಮುಗಿದ ತಕ್ಷಣ ಮತ್ತೆ ಓದೋಕ್ಕೆ ಅಂತ ಬಂದು ಕುತ್ಕೊಳ್ಳಿ. ಈ ರೀತಿ ರೆಗ್ಯುಲರ್ ಆಗಿ ಬ್ರೇಕ್ಸ್ ಕೊಡ್ತಾ ಇದ್ದರೆ ನಿಮ್ಮ ಮೈಂಡು ರಿಲ್ಯಾಕ್ಸ್ ಆಗುತ್ತೆ, ನೆಕ್ಸ್ಟು ಓದೋದನ್ನು ಬೇಗ ಗ್ರ್ಯಾಬ್ ಮಾಡ್ಕೊಳ್ಳುತ್ತೆ, ನೆನಪಿನ ಶಕ್ತಿಯಲ್ಲಿ ಉಳ್ಕೊಳ್ಳುತ್ತೆ, ನೆನಪು ಚೆನ್ನಾಗಿರುತ್ತೆ ಅಂತ. ಈಗ ನೆಕ್ಸ್ಟು 5ನೇ ಟಿಪ್ಸ್ ಅಂತ ಹೇಳೋದಾದರೆ ಪ್ರಾಕ್ಟೀಸ್ ಮಾಡೋದು. ಪ್ರಾಕ್ಟೀಸ್ ಮಾಡೋದು ಬಿಟ್ಟು ಇನ್ನೇನೂ ಇಲ್ಲ. ಏನಪ್ಪ ಅಂತಂದರೆ, ಕೆಲವೊಂದು ಸಲ ನೀವು ಎಕ್ಸಾಮು ಇನ್ನು 2-3 ತಿಂಗಳಿದೆ ಅಂತ ಅಂದ್ಬಿಟ್ಟು ಇವತ್ತು ಓದಿದ್ರೆ ಅವತ್ತೊಂದು ಗಂಟೆ ನೆನಪಿರಬೇಕು ಅಂದರೆ ಇರತ್ತಾ? ಇಲ್ಲ ತಾನೇ. ಅದನ್ನು ರೆಗ್ಯುಲರ್ ಇಂಟರ್ವೆಲಲ್ಲಿ ರಿವೈಸ್ ಮಾಡೋದು ಮತ್ತು ಪ್ರಾಕ್ಟೀಸ್ ಮಾಡೋದು ಮಾಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲೂ ನೀವು ಫಸ್ಟ್ ಟೈಮ್ ನೀಟಾಗಿ ಓದಿರ್ತೀರ, ಸೆಕೆಂಡ್ ಟೈಮು ಅಷ್ಟು ಟೈಮ್ ತೊಗೊಳ್ಳೋದೇ ಇಲ್ಲ. ನೀವು ರಿವೈಸ್ ಮಾಡೋದ್ರಿಂದ ನೆನಪಲ್ಲಿ ತುಂಬ ಕಾಲ ಉಳ್ಕೊಳ್ಳುತ್ತೆ. ಇವಾಗ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಅಂದರೆ ನಿಮಗೆ ಎಗೇನ್ ಮತ್ತೆ ಯಾವ ಟೆಕ್ಸ್ಟ್ ಬುಕ್ ಓದಿರ್ತೀರಾ ಅದನ್ನೇ ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ವಾ? ಅದಕ್ಕೋಸ್ಕರ ನೀವು ಫಸ್ಟ್ನೇ ಸಲ ಓದಬೇಕಾದ್ರೇ ಕೀ ಪಾಯಿಂಟ್ಸ್ಗಳನ್ನ ಮಾಡ್ಕೊಳ್ಳಿ. ಇದರಿಂದ ನೆಕ್ಸ್ಟ್ ಟೈಮು ರಿವೈಸ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಅದ್ರ ಜೊತೆಗೆ ಯಾವಾಗಲೂ ಒಂದು ಶಾರ್ಟ್ ನೋಟು ನೀವು ಏನು ಬರೆದಿರ್ತೀರ ಅದು ತುಂಬ ಚೆನ್ನಾಗಿ ನೆನಪಿರುತ್ತೆ. ಅದಕ್ಕೋಸ್ಕರ ಶಾರ್ಟ್ ನೋಟ್ ಮಾಡ್ಕೊಳ್ಳಿ, ಮತ್ತು ಪ್ರಾಕ್ಟೀಸ್ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ನೋಡಿದ್ರೆ ನೀವು ಏನು ಓದಿರ್ತೀರ ಅದು ಬೇಗ ನೆನಪಾಗತ್ತೆ. ಸೊ ಇದಿಷ್ಟು 5 ಟಿಪ್ಸ್ಗಳು ಒಂದು ಸಲ ಓದಿದ್ದನ್ನು ಹೆಚ್ಚು ದಿನಗಳ ಕಾಲ ನೆನ್ಪಿಟ್ಕೊಳ್ಳಿಕ್ಕೆ ಏನು ಸಹಾಯ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.